ಪಕ್ಕದಲ್ಲಿ ನಮ್ಮ ಒಬ್ಬ ಬಹಳ ಒಳ್ಳೆ ಕಾರ್ಯಕರ್ತ, ಸಜ್ಜನ, 22-23 ವರ್ಷ ಹುಡುಗ, ಮದುವೆನೂ ಕೂಡ ಆಗಿಲ್ಲ, ತುಂಬ ಪ್ರಾಮಾಣಿಕ. ಅವನಿಗೆ ನಿನ್ನೆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಎಂದೂ ಕೂಡ ಈ ಮುಸಲ್ಮಾನರ ಬಾಲ ಬಿಚ್ಚಿರಲಿಲ್ಲ. ಆದರೆ ಮೊನ್ನೆ ಈ ಧ್ವಜದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ರಾಷ್ಟ್ರ ಧ್ವಜವನ್ನು ಇಳಿಸಿ ಭಗವಾನ್ ಧ್ವಜವನ್ನು ಏರಿಸಿದ್ದಾರೆ. 50 ಲಕ್ಷ ಶಾಲ್ಗಳನ್ನು, ಕೇಸರಿ ಶಾಲನ್ನು ಸೂರತ್ನಿಂದ ತಂದು ಹಂಚಿದ್ದಾರೆ. ಆ ಲಾರಿಗಳು ನನಗೆ ಗೊತ್ತು. ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಏನು ಹೇಳಿಕೆ ಕೊಟ್ಟರು, ಅದು ಈ ಮುಸಲ್ಮಾನ್ ಗುಂಡಾಗಳಿಗೆ ಒಂದು ರೀತಿಯ ಕುಮ್ಮಕ್ಕೆ ಸಿಕ್ಕಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ರೀತಿ ಗುಂಡಾಗಿರಿಯನ್ನು ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಅದನ್ನು ದಮನ ಮಾಡ್ತೇವೆ. ಯಾವ ಆ ಯುವಕನಿಗೆ ಆ ಕೊಲೆ ಆಗಿದೆ, ಅವ್ರ ಮನೆಯಲ್ಲಿ ಏನೇನು ಸಮಸ್ಯೆಗಳಿದೆ, ಅದೆಲ್ಲವನ್ನು ಕೂಡ ನಾವೇ ಸಂಘಟನೆಯಿಂದ ಅದನ್ನು ಜವಾಬ್ದಾರಿ ತಗೊಂಡು ಅದನ್ನು ಮಾಡ್ತೀವಿ. ಆದರೆ ಒಂದು ತುಂಬ ನೋವಿನಿಂದ ಹೇಳ್ತೇನೆ, ಇಷ್ಟು ಧೈರ್ಯ ಗುಂಡಾಗಳಿಗೆ, ಮುಸಲ್ಮಾನ್ ಗುಂಡಾಗಳಿಗೆ ಬಂದರೆ, ಯಾಕೆಂದರೆ ಅದು ಶಿವಮೊಗ್ಗ ನಗರದವರು ಅಥವಾ ಹೊರಗಡೆಯಿಂದ ಬಂದಿರೋರು, ಇನ್ನೂ ಈ ತನಿಖೆಯಿಂದ ಆಗಬೇಕು. ನಾನು ಮನೆ ಮುಖ್ಯಮಂತ್ರಿಗಳ ಹತ್ರ, ಗೃಹಮಂತ್ರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ. ಅದ್ರ ಬಗ್ಗೆ ಏನೇನು ತನಿಖೆ ಆಗಬೇಕು ಅಂತ ತನಿಖೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ತನಿಖೆ ಮಾಡ್ತೀವಿ, ನಾವು ಬಿಡೋದಿಲ್ಲ. ಈ ರೀತಿ ಗುಂಡಾಗಿರಿ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ಮುಂದುವರಿಯೋಕೆ ಅವಕಾಶ ನಾವು ಕೊಡೋಲ್ಲ. ಸರಿ, ಈಗ ತನಿಖೆ ಯಾವಂತಲೇ ಇದೆ, ಗೊತ್ತಿಲ್ಲ ನನಗೆ.